ಮಾಡಿದ್ರು. ಇಪ್ಪತ್ತೆಂಟು ಮೂರಕ್ಕೆ ಆರ್ಡರ್ ಅಂದರೆ ಅದಕ್ಕಿಂತ ಮೊದಲು ಅಪ್ರೂವ್ ಆದ್ರು, ಆದರೆ ವರ್ಕ್ ಆರ್ಡರ್ ಸಿಕ್ಕಿದ್ದು ಇಪ್ಪತ್ತೆಂಟು ಮೂರಕ್ಕೆ, ಇಪ್ಪತ್ತೆಂಟು ಮೂರಕ್ಕೆ ನಮ್ಮ ಸರ್ಕಾರ ಇದ್ದಾಗನೇ ಅಪ್ರೂವ್ ಆಗಿದ್ದು ನಮ್ಮ ಸರ್ಕಾರ ಇದ್ದಾಗ, ವರ್ಕ್ ಆರ್ಡರ್ ಕೊಟ್ಟಿದ್ದು ನಮ್ಮ ಸರ್ಕಾರ ಇದ್ದಾಗ. ದೇಶಕ್ಕನ್ನ ಈ ಅಧಿಕಾರಿಗಳು ತಿಳಿಸೋದಿಲ್ಲ. ಅದಕ್ಕೆ ನಾನು ಹಕ್ಕು ಚ್ಯುತಿ ವ್ಯಾಪ್ತಿ ಒಳಗೆ ಇದು ಬರ್ತೈತೆ ನೋಡ್ತೀನಿ. ಒಂದು ಹಕ್ಕು ಚ್ಯುತಿ ವ್ಯಾಪ್ತಿ ಒಳಗೆ ಬರ್ತದೆ ಅಧಿಕಾರಿಗಳನ್ನು ಹಕ್ಕು ಚ್ಯುತಿ ಹಾಕಿ. ಸರ್, ಇದು ಅಂದರೆ ಸ್ಥಳೀಯ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಬಹುದು. ಅದು ಅವ್ರ ಡ್ಯೂಟಿ, ಅದು ಅವ್ರು ಹೇಳಬೇಕಾದ್ರೆ ಅವ್ರ ಡ್ಯೂಟಿ, ನನ್ನ ಡ್ಯೂಟಿ ಅಲ್ಲ. ನಾವು ಅವ್ರು ಹೇಳಿದಾಗ ಬಂದ್ವಿ, ನಮಗೂ ಗೊತ್ತಿಲ್ಲ. ಗರ್ದಿ ಗಮ್ಮತ್ ವೀಕ್ಷಕರಿಗೆ ಬೆಳಗ್ಗೆ ನಮಸ್ಕಾರ. ಗಡ್ರಿ, ಯಾಕೋ ಏನೋ ಬೆಳಗಾವಿ ಜಿಲ್ಲೆ ಅಭಿವೃದ್ಧಿ ಆಗ್ತೈತಿ ಅಂತೇಳಿ ಕನಸು ಕಂಡವ್ರಿಗೆ ಕನಸು ಭಗ್ನ ಆಗುವಂಗೆ ಕಾಣತೈತಿ. ಯಾಕಂದ್ರೆ ಹಿಂದಿನ 5 ವರ್ಷ BJP, 1 ವರ್ಷ BJP, 4 ವರ್ಷ 1 ವರ್ಷ ಕಾಂಗ್ರೆಸ್, 4 ವರ್ಷ BJP ಸರ್ಕಾರದಾಗ ಆಯಾ ಪಕ್ಷದಾಗ ದುಂಬಡಿ ಹತ್ತಿ ಬೆಳಗಾವಿ ಜಿಲ್ಲೆಗೆ ಏನೇನೂ ಆಗಲಿಲ್ಲ. ಈಗ ಕಾಂಗ್ರೆಸ್ ಮೆಜಾರಿಟಿ ಆಗಿ ಇನ್ನಾದರೂ ಅಭಿವೃದ್ಧಿ ಆಗ್ತೈತೆ ಅಂತ ಕನಸು ಕಂಡವ್ರಿಗೆ ಮಚ್ಚೆ ಒಂದು 220 kV ಸ್ಟೇಷನ್ ಉದ್ಘಾಟನಾ ಸಮಾರಂಭದಾಗ ಸ್ಥಳೀಯ ಶಾಸಕ ಅಭಯ್ ಪಾಟೀಲ್ರನ್ನ ಅಧಿಕಾರಿಗಳ ಕರೆದಿಲ್ಲಂತ ದೊಡ್ಡ ಹಕ್ಕು ಚ್ಯುತಿ ಮಂಡನೆ ಮಾಡಕ್ಕೆ ಅಭಯ್ ಪಾಟೀಲ್ರು ಹೊಂಟಾರ ಮಾಡಿದ್ರು. ಇಪ್ಪತ್ತೆಂಟು ಮೂರಕ್ಕೆ ಆರ್ಡರ್ ಅಂದರೆ ಅದಕ್ಕಿಂತ ಮೊದಲು ಅಪ್ರೂವ್ ಆದ್ರು, ಆದರೆ ವರ್ಕ್ ಆರ್ಡರ್ ಸಿಕ್ಕಿದ್ದು ಇಪ್ಪತ್ತೆಂಟು ಮೂರಕ್ಕೆ ನಮ್ಮ ಸರ್ಕಾರ ಇದ್ದಾಗನೇ ಅಪ್ರೂವ್ ಆಗಿದ್ದು ನಮ್ಮ ಸರ್ಕಾರ ಇದ್ದಾಗ, ವರ್ಕ್ ಆರ್ಡರ್ ಕೊಟ್ಟಿದ್ದು ನಮ್ಮ ಸರ್ಕಾರ ಇದ್ದಾಗ. ದೇಶಕ್ಕನ್ನ ಈ ಅಧಿಕಾರಿಗಳು ತಿಳಿಸೋದಿಲ್ಲ. ಅದಕ್ಕೆ ನಾನು ಹಕ್ಕು ಚ್ಯುತಿ ವ್ಯಾಪ್ತಿ ಒಳಗೆ ಇದು ಬರ್ತೈತೆ ನೋಡ್ತೀನಿ. ಒಂದು ಹಕ್ಕು ಚ್ಯುತಿ ವ್ಯಾಪ್ತಿ ಒಳಗೆ ಬರ್ತಿದ್ರೆ ಅಧಿಕಾರಿಗಳನ್ನು ಹಕ್ಕು ಚ್ಯುತಿ ಹಾಕಿ. ಈಗ ಒಟ್ಟಾರೆ ಈ ಅಭಯ್ ಪಾಟೀಲ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ಒಂದು ಮುಷ್ಕಿನ ಗುದ್ದಾಟ ನೋಡಿದ್ರೆ ಗಂಡ ಎರಡರ ನಡುವೆ ಕೂಸು ಗಾಸಿ ಆತ ಅನ್ನುವಂಗೆ ಕಾಣ್ತೈತೆ. ಸತೀಶ್ ಜಾರಕಿಹೊಳಿ ಅವರ ಅದು ನನ್ನ ಡ್ಯೂಟಿ ಅಲ್ಲ, ಅಧಿಕಾರಿಗಳು ಕರಿಬೇಕಂತಾರೆ. ಸರ್, ಇದು ಅಂದರೆ ಸ್ಥಳೀಯ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಬಹುದು. ಅದು ಅವ್ರ ಡ್ಯೂಟಿ, ಅದು ಅವ್ರು ಹೇಳಬೇಕಾದ್ರೆ ಅವ್ರ ಡ್ಯೂಟಿ, ನನ್ನ ಡ್ಯೂಟಿ ಅಲ್ಲ. ನಾವು ಅವ್ರು ಹೇಳಿದಾಗ ಬಂದ್ವಿ, ನಮಗೂ ಗೊತ್ತಿಲ್ಲ. ಅಧಿಕಾರಿಗಳು ಸ್ಥಳೀಯವಾಗಿ ಶಾಸಕರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟ ಕರಿಬೇಕಾಗಿತ್ತು. ಇದ್ರಾಗ ಇಬ್ಬರು ಏನೇನು ಮಾತಾಡಿದಾರು ಅನ್ನೋದನ್ನು ನೀವೇ ಕೇಳ್ರಿ, ನೀವೇ ನಿರ್ಣಯ ತಗೋರಿ. ಯಾಕಂದ್ರೆ ಅಭಯ್ ಪಾಟೀಲ್ರು ಅದನ್ನು ನಾನು March 2000 ಇಲೆಕ್ಷನ್ ಬರೋ ಪೂರ್ವದೊಳಗೆ ನಾನಾ ಸುನೀಲ್ ಕುಮಾರ್ ಅವ್ರಿಗೆ ಹೇಳಿ ಮಂಜೂರು ಮಾಡಿಸೀನಿ ಅಂತ ಅವ್ರು ಹೇಳ್ತಾರೆ. ಆ ಕರಿಯೋ ಡ್ಯೂಟಿ ನಂದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬೆಳಗಾವಿ ಜಿಲ್ಲೆಯ ಅಧಿಕಾರಿಗಳ ಈ ಮುಳ್ಳಿನ ನಡಿಗೆ ಮ್ಯಾಗ ನಡೀರಿ ನೀವು. ಬ್ಯಾಲೆನ್ಸಿಂಗ್ ಆಗಿ ಹೋದ್ರೆ ಒಳ್ಳೇದು. ಯಾಕಂದ್ರೆ ಶಿಷ್ಟಾಚಾರ ಅನ್ನೋದು ಯಾವಾಗೂ ನೀವು ಪಾಲಿಸ್ಬೇಕು. ಯಾವುದೇ ಸರ್ಕಾರ ಬರಲಿ, ಯಾವುದೇ ಮಂತ್ರಿ ಆಗಲಿ, MLA ನೀವು 58-60 ವರ್ಷ ನೌಕರಿ ಮಾಡೋರು, ನೀವು ಸಂಭಾಳಿಸ್ಬೇಕಾಗ್ತೈತೆ. ಯಾಕಂದ್ರೆ ಅಧಿಕಾರ MLA ಇರ್ತಾರೋ ಬರ್ತಾರೋ ಹೋಗ್ತಿರ್ತಾರೋ ಮಾಜಿ ಆಗ್ತಿರ್ತಾರೆ. ಅದಕ್ಕೆ ನಮ್ಮ ಜಿಲ್ಲೆಯ ಅಧಿಕಾರಿಗಳಿಗೆ ಕಾನೂನುಬದ್ಧವಾಗಿ ಕೆಲಸ ಮಾಡಿರಿ, ಜನರ ಪ್ರೀತಿಗೆ ಪಾತ್ರ ಆಗ್ರಿ. ನೀವು ಏನೇ ಮಾಡ್ರೆ ಈ ನೀವು ಕರೀಲಿಲ್ಲ ಅಂದ್ರೆ ಅದು ಸತೀಶ್ ಜಾರಕಿಹೊಳಿ ಅವ್ರ ಮ್ಯಾಗ ಆರೋಪ ಬರ್ತೈತಿ ಅಂತ ಆ ಸತೀಶ್ ಜಾರಕಿಹೊಳಿ ಅವರು ಹಂಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಆದರೆ ಅಧಿಕಾರಿಗಳು ನೀವು ಮಾಡಿದ್ದ ತಪ್ಪಂತ ಗರ್ದಿ ಗಮ್ಮತ್ತಕ್ಕೆ ಜನ ಹೇಳಿದ್ದು ನಿಮ್ಮ ಮುಂದೆ ಹೇಳ್ತಾನೆ. ನಮಸ್ಕಾರ.